ನಮಸ್ಕಾರ ಸೇತ್ರೆ ಸೇತ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲ್ ಫೋನಿಂದ ಹೊಲಿಗೆ ಕೆಲಸವನ್ನು ಹೇಗೆ ಹುಡ್ಕೋದು ಅಂತ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವು ಹುಡುಕ್ತಾ ಹೋದ್ರಿ ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಕೆಲಸ ಸಿಗುತ್ತೆ ಸೊ ನೀವು ಹೊಲಿಗೆ ಕೂಡ ನೀವು ಮಾಡಿಬಿಟ್ಟು ನಿಮ್ಮ ಮನೆಗೆ ಸಪೋರ್ಟ್ ಮಾಡ್ಬೋದು ಸೊ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಮುಖ್ಯವಾಗಿ ಸುಮಾರು ಜನ ಹೆಣ್ಮಕ್ಳು ಮದುವೆ ಆದ ನಂತರ ಆಲ್ರೆಡಿ ಮೊದಲು ಮಾಡುತ್ತಿರುವಂಥ ಕೆಲಸ ಏನಾದರೂ ಬಿಟ್ಟು ಹೋಗಿದರೆ ಅಂದರೆ ನಾವು ಕೆಲಸ ರಿಸೈನ್ ಮಾಡಿಬಿಡ್ತೀವಿ ನಂತರ ಮದುವೆ ಆಗ್ತೀವಿ ನಂತರ ನಾವು ಯಾವುದೋ ಒಂದು ಕಾರಣಕ್ಕೋಸ್ಕರ ನಾವು ಮನೆಯಿಂದ ಆಚೆ ಹೋಗೋಕ್ಕಾಗಲ್ಲ ಅಂತ ಅನ್ಕೋತೀವಿ ಬಟ್ ಅದೇ ಟೈಮಲ್ಲಿ ನಾವು ಅದು ಸ್ವಲ್ಪ ಸ್ವಲ್ಪ ಏನಾದರೂ ನಾವು ಹೊಲಿಗೆ ಕಲ್ತಿದ್ದೀವಿ ಅಥವಾ ಹೊಲಿಗೆಯನ್ನು ತುಂಬ ಎಕ್ಸ್ಪರ್ಟ್ ನಾವು ಚೆನ್ನಾಗಿ ಅಂತ ಅನ್ನೋರು ಇದ್ದು ಮಹಿಳೆಯರು ಇದ್ದರೂ ಕೂಡ ಸೊ ಅವ್ರಿಗೂ ಕೂಡ ಮನೇಲಿ ಕುತ್ಕೊಂಡು ಈ ಕೆಲಸ ಹೊಲಿಗೆ ಕೆಲಸ ಸಿಗುತ್ತೆ ಸೊ ಹೊಲಿಗೆ ಕೆಲಸ ತೊಗೊಂಡು ನೀವು ಮನೆಯಿಂದ ಕೆಲಸವನ್ನು ಮಾಡ್ಬೋದು ಸೊ ಇದು ಹೇಗೆ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಮೊಬೈಲ್ ಫೋನಿಂದನೇ ಯಾವ ರೀತಿ ನಾವು ಸರ್ಚ್ ಮಾಡಿ ನಾವೇ ಖುದ್ದಾಗಿ ಕೆಲಸವನ್ನು ತೊಗೊಂಡು ಯಾವ ರೀತಿ ಕೆಲಸ ಮಾಡಬೇಕಂತೂ ಕೂಡ ಈ ಒಂದು ವೀಡಿಯೋದಲ್ಲೇ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ಒಂದು ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೀಟಿ ನಾರ್ಮಲ್ ಆಗಿ ನಾವು ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ತೀವಿ ಸರ್ಚ್ ಏನಂತ ಮಾಡ್ಬೇಕು ಅನ್ನೋದೇ ಕೆಲವೊಂದು ಹೆಣ್ಮಕ್ಳಿಗೆ ಗೊತ್ತಿರೋದಿಲ್ಲ ಇಲ್ಲಿ ಕೆಲವೊಂದು ಕೀ ವರ್ಡ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಆ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಇರಿ ಸೊ ಇದರಿಂದ ಏನಾಗುತ್ತೆ ಈಸಿಲಿ ನಿಮಗೆ ಹೊಲಿಗೆ ಕೆಲಸ ಸಿಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಡೆಸ್ಕ್ಟಾಪಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾವಿಲ್ಲಿ ಹುಡುಕಬೇಕು ಏನಂತ ಹುಡುಕಬೇಕು ಸೊ ಅದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸಿಂಪಲಾಗಿ ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಇವಾಗ ನಾರ್ಮಲಿ ನಾವು ಹೊಲಿಗೆ ಕೆಲಸ ಅಂತ ಕನ್ನಡದಲ್ಲಿ ಬರೆಯೋದಕ್ಕಿಂತ ಮೊದಲಿಗೆ ನಾವು ಇಲ್ಲಿ ಕೀವರ್ಡ್ ಯೂಸ್ ಮಾಡೋಣ ಸ್ವಿಂಗ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ನಿಯರ್ ಮೀ ಅಂತ ಹೇಳಿ ಓಕೆ ಸೊ ಈ ರೀತಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಸೊ ಅಂದರೆ ನಿಯರ್ ಮಿ ಅಂತಂದರೆ ನೀವಿರುವಂಥ ಏರಿಯಾದಲ್ಲಿ ನೀವಿರುವಂಥ ಊರಿನಿಂದನೇ ಹೊಲಿಗೆ ಕೆಲಸವನ್ನು ಯಾರಾದರೂ ಕೊಡ್ತಾ ಇದ್ದರೆ ಸೊ ನಿಮಗೆ ಸಿಗುತ್ತೆ ಅದು ಈಸಿಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನಂತರ ಬೆಟ್ಟಿಯಾಗಿ ಕೆಲಸ ಬಗ್ಗೆ ಕೇಳಿಕೊಂಡು ನಂತರ ಮಾಡ್ಬೋದು ಓಕೆ ಸೊ ಇಲ್ಲಿ ನಾವು ಈ ರೀತಿ ಸರ್ಚ್ ಮಾಡಿದಾಗ ನಾನು ಇರುವಂಥ ಪ್ಲೇಸಸ್ ಏನಿದೆ ಅಂದರೆ ನಾರ್ತ್ ಇಂಡಿಯಾದಲ್ಲಿರೋದು ಸೊ ಈಗ ಇಲ್ಲಿ ಕೆಲವೊಂದು ಜಾಬ್ಸ್ಗಳು ಈ ಕಡೆಯೇ ತೋರಿಸುತ್ತೆ ಅದೇ ರೀತಿ ನೀವು ಕೂಡ ಸರ್ಚ್ ಮಾಡಿದಾಗ ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ನಿಮಗೆ ಜಾಬ್ಸ್ಗಳು ನೀವಿರುವಂಥ ಕಡೆಯಿಂದ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಗ್ರಾಫಿಕ್ ಡಿಸೈನರ್ ಆಯಿತು ಗ್ರಾಫಿಕ್ ಡಿಸೈನರ್ ಅಂತ ಸುಮಾರು ಥರದ ಒಂದು ಜಾಬ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಇದನ್ನು ಒಂದೊಂದಾಗಿ ಓಪನ್ ಮಾಡಿದರೆ ಸೊ ನೋಡ್ಬೋದು ನೀವು ಇಲ್ಲಿ ಸೈಡ್ ನೋಡಿ ಎಷ್ಟೊಂದು ಸ್ವಿಂಗ್ ಇನ್ಸ್ಟ್ರಕ್ಟರ್ ಅಂತ ಹೇಳ್ಬಿಟ್ಟು ಐ ಐ ಐ ಎಫ್ ಎ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಆರ್ಟ್ ಅಂತ ಹೇಳಿ ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿ ನೋಡಿದರೆ ಸೊ ಇಲ್ಲಿ ನಿಮಗೆ ಒಂದು ಜಾಬ್ ಡಿಟೇಲ್ಸ್ ಸಿಗ್ತಾ ಇದೆ ಸೊ ಇಲ್ಲಿ ನಾವು ಅಪ್ಲೈ ಇದೆ ಇದೆಯಲ್ವಾ ಸೊ ಇದಕ್ಕೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಫುಲ್ ಟೈಮ್ ಜಾಬ್ ರಿಲೇಟೆಡು ಮೆನ್ ಇಲ್ಲಿ ಡಿಟೇಲ್ಸ್ ಸಿಗ್ತಾ ಇದೆ ಇಲ್ಲಿ ನಿಮಗೆ ಒಂದು ಒನ್ ಲ್ಯಾಕಿಂದ ಹಿಡಿದ್ಬಿಟ್ಟು ಒಂದು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ವರೆಗೂ ಇವರು ಪೇಮೆಂಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಬಟ್ ಅದರಲ್ಲಿ ಮಿನಿಮಮ್ ನಾನು ಹೇಳ್ತಾ ಇರೋದಂದರೆ ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಓಕೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಅವ್ರು ಇರೋದು ಬಟ್ ಆದರೆ ಈ ಒಂದು ಹೊಲಿಗೆ ಕೆಲಸದಲ್ಲಿ ತುಂಬ ದುಡ್ಡಿದೆ ಇದೆ ಸೊ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಇದು ಬೇಸಿಕ್ ಇರೋದು ಆ್ಯಂಡ್ ಈ ರೀತಿ ನಿಮಗೆ ಹತ್ತರಿಂದ ಹದಿನೈದು ಸಾವಿರ ಪೇಮೆಂಟ್ ಕೊಡ್ತೀವಿ ಡೇ ಶಿಫ್ಟ್ ಇದೆ ಆ್ಯಂಡ್ ಇಯರ್ಲಿ ಬೋನಸ್ ಇದೆ ಅಂತ ಹೇಳಿದ್ದಾರೆ ಇದು ಹರಿಯಾಣ ಹರಿಯಾಣ ಯಾಕೆ ತೋರಿಸ್ತಾ ಇದೆ ಅಂದರೆ ನಾನಿರೋದು ಇವಾಗ ಡೆಲ್ಲಿಯಲ್ಲಿ ಸೊ ಡೆಲ್ಲಿ ನಿಯರೆಸ್ಟ್ ಏನೇನಿರುತ್ತೆ ಸೊ ಅದನ್ನ ಅವ್ರು ತೋರಿಸ್ತಾ ಇದ್ದಾರೆ ಅಷ್ಟೇನೆ ಸೊ ನೀವು ಸರ್ಚ್ ಮಾಡಿದಾಗ ನಿಮ್ಮ ಊರಿನ ಹತ್ರ ಇರುವಂತ ಒಂದು ಲೊಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದರು ಸೊ ಅದನ್ನು ನೋಡ್ಕೊಂಬಿಟ್ಟು ನೀವು ಸ್ವಲ್ಪ ನೀವು ಕೂಡ ನಿಮ್ಮ ಕಡೆಯಿಂದ ಚೆನ್ನಾಗಿ ಎನ್ಕ್ವೈರಿ ಮಾಡಿ ನಂತರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಲವೊಂದು ಒಬ್ರು ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಜಾಬ್ ಡೀಟೇಲ್ಸ್ ಜೊತೆಗೆ ಫೋನ್ ನಂಬರ್ ಕೂಡ ಕೊಟ್ಟಿರ್ತಾರೆ ಬೇಕಂದರೆ ನೀವು ಅಲ್ಲಿ ಡೈರೆಕ್ಟಾಗಿ ಫೋನ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅದರ್ವೈಸ್ ನೀವು ಇಲ್ಲಿ ಅಪ್ಲೈ ನಾವಂತ ಇಲ್ಲಿ ಇದೆ ನೋಡಿ ಸೊ ಬೇಕಂದರೆ ಇಲ್ಲಿ ನೀವು ಇದನ್ನ ಮಾಡ್ಬಿಡೋದು ರೆಜಿಸ್ಟರ್ ಮಾಡ್ಬೋದು ಆ್ಯಂಡ್ ಇವಾಗ ಒಂದಾಯಿತು ಓಕೆ ಸೊ ಇವಾಗ ನಾವು ಮತ್ತೆ ಬ್ಯಾಕ್ ಹೋಗೋಣ ಸೊ ಅದೇ ರೀತಿ ಇಲ್ಲಿ ಸುಮಾರು ಥರದ ಜಾಬ್ಸ್ಗಳು ಇದು ಯಾವಾಗ ಯಾವಾಗ ಜಾಬ್ಸ್ಗಳು ಹಾಕಿದ್ದಾರೆ ಡೇಟು ಟೈಮಿಂಗು ಎಲ್ಲ ಇರುತ್ತೆ ಓಕೆ ಸೊ ನೋಡ್ಕೊಂಬಿಟ್ಟು ನೀವು ಲೇಟೆಸ್ಟ್ ಇರುವಂಥ ಒಂದು ಜಾಬ್ಸ್ಗಳನ್ನ ಸರ್ಚ್ ಮಾಡ್ಬೋದು ನಾರ್ಮಲಿ ಈ ರೀತಿ ಹಾಕ್ತಾ ಇರೋದು ಸೊ ಇವಾಗ ನಾನು ಹೇಳಿದ್ನಲ್ವ ಅದು ಆರು ತಾಸಿನ ಮುಂಚೆ ಒಂದು ಅನೌನ್ಸ್ ಮಾಡಿರುವಂಥದ್ದು ವರ್ಕ್ ಫ್ರಮ್ ಹೋಮು ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಓಕೆ ಸೊ ಇದು ವರ್ಕ್ ಫ್ರಮ್ ಹೋಮು ಆ್ಯಂಡ್ ಅದ್ರ ಜೊತೆಗೆ ಇದು ಆರು ತಾಸಿನ ಮುಂಚೆ ಇದನ್ನು ಪಬ್ಲಿಕ್ ಮಾಡಿದ್ದಾರೆ ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ಗಂಟೆ ತೋರಿಸ್ತಾ ಇದೆ ವರ್ಕ್ ಫ್ರಮ್ ಹೋಮ್ ಇದೆ ಫುಲ್ ಟೈಮ್ ಜಾಬ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಓಕೆ ಸೊ ಇದು ಒಂದಾಯಿತು ಸೊ ಈ ರೀತಿ ಕೂಡ ನೀವು ಜಾಬ್ಸ್ನ ಹುಡುಕ್ಬೋದು ಆ್ಯಂಡ್ ಅದಲ್ಲದೂ ಕೂಡ ಸ್ವಲ್ಪ ಇವಾಗ ಬ್ಯಾಕ್ ಹೋಗಿ ತೋರಿಸ್ತಾ ಇದ್ದೀನಿ ಸೊ ನಾವೇನು ಮಾಡೋಣ ಇವಾಗ ಕರ್ನಾಟಕ ಅಂತೂ ಕೂಡ ಸರ್ಚ್ ಮಾಡೋಣ ಕರ್ನಾಟಕದ ಸರ್ಚ್ ಮಾಡಿದ್ರು ಕೂಡ ಇಲ್ಲಿ ನಿಮಗೆ ಸೇಮ್ ಇದರಲ್ಲಿ ಕ್ವಿಕ್ಕರ್ ರಿಲೇಟೆಡು ಸುಮಾರು ಒಂದು ಸ್ಟಿಚಿಂಗ್ ಜಾಬ್ಸ್ಗಳು ಅವೈಲೇಬಲ್ ಇರುತ್ತೆ ಇಲ್ಲೂ ಕೂಡ ಸೊ ಇಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು ಬೂಟಿಕ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಟೈಲರ್ಸ್ ಮಾಸ್ಟರ್ ವಿತ್ ಪ್ರಿವಿಯಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನೋಡ್ಬೋದು ನೀವು ಇಲ್ಲಿ ಅಂತ ಒಂದಕ್ಕೆ ಕ್ಲಿಕ್ ಮಾಡಿದ್ರು ಕೂಡ ಸೊ ಇಲ್ಲಿ ನೀವು ಜಾಬ್ಗಳಿಗೆ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಓಕೆ ಸೊ ಈ ರೀತಿ ಜಾಬ್ಸ್ಗಳಿರುತ್ತೆ ಇದು ಇದೆ ನೋಡಿ ಬ್ಯಾಂಗ್ಳೂರಲ್ಲಿ ಸುಮಾರು ನಾನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅನ್ಕೋತೀನಿ ಸೊ ಈ ರೀತಿ ನೀವು ಒಂದು ಏನು ಹೊಲಿಗೆ ಕೆಲಸವನ್ನು ನೀವು ಅಪ್ಲೈ ಮಾಡಿ ಕಂಪ್ನಿಯಿಂದ ತೊಗೋಬೋದು ಸೊ ಇವರು ಯಾವ ರೀತಿ ಕೆಲಸ ಕೊಡ್ತಾರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ಅವ್ರು ನಿಮಗೆ ಮನೆಗೂ ಕೂಡ ಕೊಡ್ತಾರೆ ಸೊ ಇವ್ರು ಮನೆ ಕೊಡೋಕೆ ಹಲವು ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ನೀವು ತೊಗೊಂಡು ಇಲ್ಲಿ ಕೆಲಸವನ್ನು ಮಾಡ್ಬೋದು ಇಲ್ಲಿ ಅಪ್ಲೈ ನಾವು ಅಂತ ಮಾಡಿದಾಗ ಈ ಒಂದು ಅಪ್ಲಿಕೇಶನ್ಸ್ ಫಾರ್ಮ್ಸ್ ಒಂದು ಫಿಲಪ್ ಮಾಡಿ ಸಬ್ಮಿಟ್ ಅಂದರೆ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಕೆ ಇಷ್ಟು ಮಾಡಿದರೆ ಸಾಕು ಓಕೆ ಆ್ಯಂಡ್ ಅದ್ರ ಜೊತೆಗೆ ನಿಮ್ಮದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ ಹಾಕಿರಿ ಸೊ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಟೂ ಟೈಲರ್ಸ್ ವಾಂಟೆಡ್ ಇಲ್ಲಿ ಟೈಮಿಂಗ್ ಕೂಡ ಇರುತ್ತೆ ಅಂತ ಅನ್ಕೋತೀನಿ ಸೊ ಲೇಟೆಸ್ಟ್ ಇಲ್ಲಿ ನೋಡ್ಬೋದು ಹನ್ನೊಂದು ಏಪ್ರಿಲ್ ಎರಡು ಸಾವಿರದ ಇದನ್ನು ಪೋಸ್ಟ್ ಮಾಡಿದ್ದಾರೆ ಬೆಳಿಗ್ಗೆ ಹತ್ತು ನಲ್ವತ್ತಕ್ಕೆ ಓಕೆ ಸೊ ಹೀಗಾಗಿ ಫೋನ್ ವೆರಿಫೈ ಮಾಡ್ಬೋದು ಇಲ್ಲಿ ನೀವು ಅಪ್ಲೈ ಮಾಡಬೇಕು ಆ್ಯಂಡ್ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಇದೇ ರೀತಿ ಜಾಬ್ಸ್ಗಳಿರುತ್ತೆ ಆ್ಯಂಡ್ ಇದಲ್ಲೂ ಕೂಡ ಕ್ವಿಕ್ಕರ್ ಡಾಟ್ ಕಾಮ್ ಆಯ್ತು ಇವಾಗ ಆ್ಯಂಡ್ ಇಂಡಿಯಲ್ಲೂ ಕೂಡ ಸುಮಾರು ಒಂದು ಇರುತ್ತೆ ಬಟ್ ಯಾವುದೇ ಒಂದು ಜಾಬ್ಸ್ಗಳಿಗೆ ಅಪ್ಲೈ ಮಾಡಿಕೊತ ಮುಂಚೆ ನೀವು ನಿಮ್ಮ ಕಡೆಯಿಂದ ಚೆನ್ನಾಗಿ ಇದನ್ನು ವೆರಿಫೈ ಮಾಡಿ ಚೆನ್ನಾಗಿ ಚೆಕ್ ಮಾಡಿ ಜೆನ್ವೀನ್ ಇದೆಯಾ ಲೆಜಿಟ್ ಇದೆಯಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ನಿಮ್ಗೆ ಸ್ಯಾಟಿಸ್ಫೈ ಇದೆಯಪ್ಪ ನಾವು ಮಾಡ್ತೀವಿ ಅಂತಂದರೆ ಸೊ ನೀವು ಅವ್ರ ಜೊತೆ ಮಾತಾಡಿಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಎಲ್ಲರೂ ಒಂದು ರೀತಿ ಇರೋದಿಲ್ಲ ಎಲ್ಲ ಕೂಡ ಫೇಕ್ ಇರೋದಿಲ್ಲ ಯಾವುದು ಕೂಡ ತುಂಬಾನೇ ರಿಯಲ್ ಅಂತ ಹೇಳೋದಿಲ್ಲ ಬಟ್ ಆದ್ರೆ ನಾವು ಆನ್ಲೈನ್ ಅಂತ ಬಂದಾಗ ಸ್ವಲ್ಪ ನಾವು ಕೂಡ ಸಚ್ಚೇತಾಗಿರಬೇಕು ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ಸೋಫಾ ಮೇಕರ್ಸ್ ಅಂತ ಅಂದರೆ ಸೋಫಾ ಕವರ್ನ ಮಾಡೋದಕ್ಕೋಸ್ಕರ ಇಲ್ಲಿ ಕೂಡ ಕ್ವಾಲ್ಫರ್ ಮಾಡಿದ್ದಾರೆ ಬ್ಯಾಂಗ್ಳೂರ್ದು ಇದು ಜಾಬ್ ಆ್ಯಕ್ಚುಲಿ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಪ್ರತಿ ತಿಂಗಳು ಕೊಡ್ತೀವಿ ಪರ್ಮನೆಂಟು ಡೇ ಶಿಫ್ಟ್ ಅಂತ ಹೇಳಿದ್ದಾರೆ ಸೊ ಇದು ಟೈಲರಿಂಗ್ ಜಾಬೇ ಮೂರು ದಿನದ ಹಿಂದೆ ಅಷ್ಟೇ ಇದನ್ನು ನಿಮಗೆ ಇದು ಪೋಸ್ಟ್ ಇದು ಸೊ ಬೇಕು ಅಂದರೆ ಇಲ್ಲೂ ಕೂಡ ನೀವು ಅಪ್ಲೈನ ಮಾಡ್ಬೋದು ಅಪ್ಲೈ ನಾವು ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಈ ರೀತಿ ಒಂದು ಗೂಗಲ್ ಫಾರ್ಮ್ ಇರುತ್ತೆ ಗೂಗಲ್ ಕಂಟಿನ್ಯೂ ವಿತ್ ಗೂಗಲ್ ಅಂತ ಹಾಕಿದಾಗ ಇಲ್ಲೊಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ನಂತರ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಇದು ಒಂದಾಯಿತು ಓಕೆ ಇವಾಗ ನೆಕ್ಸ್ಟ್ ನೋಡೋಣ ಇನ್ನು ಇದಲ್ದೇ ಇಲ್ಲಿ ನೀವು ನೋಡ್ಬೋದು ನೌಕರಿ ಡಾಟ್ ಕಾಮಲ್ಲೂ ಕೂಡ ಸುಮಾರು ಥರದ ಒಂದು ಹೊಲಿಗೆ ಕೆಲಸ ನಿಮಗೆ ಸಿಗುತ್ತೆ ಕೇವಲ ನೀವು ಏನಂತ ಸರ್ಚ್ ಮಾಡೋಕ್ಕೂ ಸ್ವಿಂಗ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇನ್ ಕರ್ನಾಟಕ ಅಂತೂ ಕೂಡ ಸರ್ಚ್ ಮಾಡಿದ್ರು ನಿಮಗೆ ಜಾಬ್ಸ್ಗಳು ಸಿಗುತ್ತೆ ಇಲ್ಲಿ ಕೂಡ ಆರು ಸಾವಿರದ ಮುನ್ನೂರ ಎಂಬತ್ತಾರು ಒಂದು ಹೊಲಿಗೆ ಕೆಲಸ ಇರುತ್ತೆ ನೌಕರಿ ಡಾಟ್ ಕಾಮ್ ಕೂಡ ಜೆನ್ಯೂನ್ ಇರುವಂಥ ಲೆಜಿಟ್ ಇರುವಂಥ ವೆಬ್ಸೈಟು ಸೊ ಇಲ್ಲಿ ಕೂಡ ನೀವು ಜಾಬ್ಸ್ಗಳಿಗೆ ಅಪ್ಲೈ ಮಾಡ್ಬೋದು ಮೇನ್ ಅಂತಂದರೆ ಇಲ್ಲಿ ಉಷಾ ಕಂಪ್ನಿಯಿಂದ ಕೂಡ ಕಾಲ್ಫಾಮ್ ಮಾಡಿದ್ದಾರೆ ಸೊ ಬೇಕು ಅಂದರೆ ಇಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಓಕೆ ಒಂದು ಜಾಬ್ ಇದೆ ಒಂದು ಇದೆ ಆ್ಯಂಡ್ ಅಪ್ಲಿಕೇಶನ್ ಇವಾಗ ಎಂಟುನೂರ ಐವತ್ನಾಲ್ಕು ಬಂದಾಗಿದೆ ಸೊ ನೀವು ಕೂಡ ಅಪ್ಲೈ ಮಾಡಿರಿ ಸೊ ನೋಡೋಣ ಸೊ ಬೇಕು ಅಂತಂದರೆ ಅವ್ರು ನಿಮಗೆ ಕೆಲಸವನ್ನು ಕೊಡ್ಬೋದು ಓಕೆ ಇದೇ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಹುಡುಕ್ತಾ ಹುಡುಕ್ತಾ ಎಲ್ಲವನ್ನು ಕೆಲಸಕ್ಕೆ ಅಪ್ಲೈ ಮಾಡ್ತಾ ಹೋಗಬೇಕು ಯಾಕಂದರೆ ಒಂದೇ ಥರ ನಾವು ಮನೇಲಿ ಕೂತ್ಕೊಂಡ್ರೆ ಕೆಲಸ ಸಿಗೋದಿಲ್ಲ ಸ್ವಲ್ಪ ಅಲ್ಲಿ ಅಪ್ಲೈ ಮಾಡ್ತಾನೆ ಇರಬೇಕು ನಾವು ಓಕೆ ಸೊ ಇಲ್ಲಿ ಸೀನಿಯರ್ ಮ್ಯಾನೇಜರ್ ಪ್ರೊಡಕ್ಷನ್ ಪ್ಲಾನಿಂಗ್ ಕಂಟ್ರೋಲ್ ರಿಲೇಟೆಡ್ ಆಯಿತು ಆ್ಯಂಡ್ ಸುಮಾರು ಥರದ ಇಲ್ಲಿ ಬೇರೆ ಥರದ ಕೆಲಸಗಳು ಕೂಡ ಇದೆ ಸೊ ಬಟ್ ಅದು ನಾರ್ಮಲಿ ನಿಮಗೆ ಸ್ವಿಂಗ್ ವರ್ಕ್ ರಿಲೇಟೆಡ್ ಇಲ್ಲಿ ಕೆಲಸ ಸಿಗುತ್ತೆ ನೌಕರಿ ಡಾಟ್ ಕಾಮಲ್ಲಿ ಕೂಡ ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಇರೋದಂದರೆ ಇಂಡಿಯಾ ಮಾರ್ಟ್ ಎಸ್ ಇಂಡಿಯಾ ಮಾರ್ಟಲ್ಲಂತೂ ಅಂತ ನಿಮಗೆ ಕೆಲಸ ತುಂಬಾ ಸಿಗುತ್ತೆ ಅನ್ಲಿಮಿಟೆಡ್ ಇಂಡಿಯಾ ಮಾರ್ಟ್ ಬಗ್ಗೆಯೇ ನಾನು ಸಪ್ರೇಟ್ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಆ ವೀ ತಪ್ಪದೆ ನೋಡಿ ನೀವು ಎಲ್ಲರೂ ಸೇರ ಓಕೆ ಸೊ ನಾನು ನಿಮಗೆ ತೋರಿಸ್ತೀನಿ ನನ್ನ ವೆಬ್ಸೈಟ್ ಯಾವುದಿದೆ ಯಾವ ರೀತಿ ನಾನು ಕೆಲಸ ಮಾಡಿದ್ದೀನಿ ಯಾವ ರೀತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೊಲಿಗೆ ಬಗ್ಗೆ ಸುಮಾರು ಒಂದು ರೀತಿಯ ನಾನು ಜಾಬ್ಸ್ ಗಳ ಬಗ್ಗೆ ಮಾಹಿತಿ ಕೊಟ್ಟಾಗಿದೆ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಯಾವ ರೀತಿ ನೀವು ವರ್ಕ್ ಮಾಡ್ಬೋದು ಹೇಗೆ ದುಡ್ಡು ತೆಗಿಬೇಕು ಅನ್ನೋದನ್ನು ಕೂಡ ನಾನು ಸುಮಾರು ವಿಡಿಯೋಸ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಬೇಕು ಅಂದರೆ ಅಲ್ಲಿ ಕೂಡ ಸಾರಿ ಬೇಸಿಕ್ ನಿಮ್ಮ ನಾಲೆಜ್ ಸಿಗುತ್ತೆ ಅದು ತಗೊಂಡ್ಬಿಟ್ಟು ನಂತರ ನೀವು ಈ ರೀತಿ ಜಾಬ್ಗಳನ್ನ ಹುಡುಕಿ ಮಾಡ್ಬೋದು ಈ ರೀತಿ ನಿಮ್ಗೆ ಏನಾದರೂ ಜಾಬ್ ಸಿಗದೆ ಹೋದರೆ ಅದು ಲಾಸ್ಟ್ ಪಾಯಿಂಟಲ್ಲಿ ನಾನು ಏನು ಮಾಡ್ಬೇಕು ಅನ್ನೋದನ್ನು ಕೂಡ ಅದೇ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಓಕೆ ಸೊ ಅವೆಲ್ಲ ವೀಡಿಯೋಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗಲಿದೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಸುಮಾರು ಹೆಣ್ಮಕ್ಳು ಅದು ನೋಡಿದ್ದಾರೆ ಅವ್ರಿಗೊಂದು ಐಡಿಯಾ ಬಂದಿದೆ ಸೊ ನಂತರ ಇವಾಗ ಅವರು ಕೂಡ ಮನೆಯಿಂದ ಸ್ಟಾರ್ಟ್ ಕೂಡ ಮಾಡಿದ್ರು ಕೆಲಸನ ಸೊ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದು ನೋಡಿಲ್ಲ ಅಂದರೆ ಅವ್ರು ಕೂಡ ನೋಡ್ಬೋದು ಆ್ಯಂಡ್ ಇದು ನೋಡಿ ಟೇಲರಿಂಗ್ ರಿಲೇಟೆಡು ಸುಮಾರು ಇಲ್ಲಿ ನಿಮಗೆ ಜಾಬ್ಸ್ಗಳು ಅವೈಲೇಬಲ್ ಇರುತ್ತೆ ಇಲ್ಲಿ ನಾವು ಶೋ ಸಪ್ಲೈಸ್ ಫ್ರಮ್ ಬ್ಯಾಂಗ್ಳೂರ್ ಅಂದಾಗ ಕೇವಲ ಇಲ್ಲಿ ಬ್ಯಾಂಗ್ಳೂರ್ ರಿಲೇಟೆಡ್ ಹೊಲಿಗೆ ಕೆಲಸದ निम्न में माहिती सही ಓಕೆ ಸೊ ಇದು ಹೇಗೆ ಸಿಗುತ್ತೆ ಸೊ ನಾರ್ಮಲಿ ಏನು ಮಾಡಬೇಕಂದ್ರೆ ಈ ರೀತಿ ಒಂದು ರಿಜಿಸ್ಟರ್ ಮಾಡಬೇಕು ನೀವು ನಿಮ್ಮೊಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಇಲ್ಲಿ ಅಕೌಂಟ್ ಹೇಗೆ ಮಾಡಬೇಕು ಏನು ಮಾಡಬೇಕು ಎಲ್ಲ ಮಾಡಿ ತೋರಿಸಿದ್ದೀನಿ ವೀಡಿಯೋ ಇದೆ ಆ ವೀಡಿಯೋನ ಹೋಗಿ ನೋಡಿ ಅದು ಲಿಂಕ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅಂದರೆ ಅಲ್ಲಿಂದ ನೀವು ಅವೆಲ್ಲ ವೀಡಿಯೋಸ್ಗಳನ್ನ ಚೆಕ್ ಮಾಡ್ಬೋದು ಓಕೆ ಸೊ ಎಲ್ಲರೂ ಕೂಡ ಒಂದು ಸಾರಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಲ್ಲಿ ಸುಮಾರು ವೀಡಿಯೋಸ ಲಿಂಕ್ ಹಾಕಿರ್ತೀನಿ ಸೊ ಇಲ್ಲಿ ಇಂಡಿಯಾ ಮಾರ್ಟಿಗೆ ಹೋಗಿ ಇಲ್ಲಿ ಕೂಡ ನೀವು ಸರ್ಚ್ ಮಾಡಿ ಸುಮಾರು ಜಾಬ್ಸ್ಗಳಿರುತ್ತೆ ಸೊ ಇಲ್ಲಿಂದ ಕೂಡ ನೀವು ತೊಗೋಬೋದು ಆ್ಯಂಡ್ ಇದಲ್ಲೂ ಕೂಡ ಇವಾಗ ಸ್ಟಿಚ್ಚಿಂಗ್ ವರ್ಕು ಸಿಂಪಲ್ ಹೈಯರ್ಡ್ ಅಂತ ಬಟ್ ಅದು ಈ ವೆಬ್ಸೈಟ್ ಇವಾಗ ಹೊಸದಾಗಿ ಬಂದಿರುವಂಥದ್ದು ಸೊ ಈ ವೆಬ್ಸೈಟ್ ಬಗ್ಗೆ ನಾನು ಅಷ್ಟೊಂದು ಕ್ಲಿಯರ್ ಇಲ್ಲ ಸೊ ಇಲ್ಲಿ ಬರುವಂಥ ಇನ್ಫಾರ್ಮೇಷನ್ ಸರಿ ಇರುತ್ತೋ ಅಥವಾ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ ಸೊ ಟು ನಾವೇನು ಮಾಡೋಣ ಅಂತಂದರೆ ಇವಾಗ ಫೀವರ್ ಡಾಟ್ ಕಾಮ್ಗೆ ಹೋಗೋಣ ಓಕೆ ಲೆಜಿಟ್ ಇರುವಂಥದ್ದನ್ನೇ ನಾನು ಹೇಳಿರ್ತೀನಿ ಓಕೆ ಸೊ ಯಾವುದು ಸರಿ ಇರುತ್ತೆ ಅದರ್ವೈಸ್ ಎಲ್ಲ ಕಡೆ ಹೋಗಿ ನೀವು ಅಪ್ಲೈ ಮಾಡಿದರೆ ತೊಂದರೆ ಆಗುತ್ತೆ ಇಲ್ಲಿ ನೋಡಿ ಫೀವರ್ ಡಾಟ್ ಕಾಮ್ ಸೊ ಇಲ್ಲಿ ನಿಮಗೆ ಫೀವರ್ ಡಾಟ್ ಕಾಮಲ್ಲಿ ಕೂಡ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಸುಮಾರು ಒಂದು ಜಾಬ್ಸ್ಗಳು ಸಿಗುತ್ತೆ ಇಲ್ಲಿ ಕೂಡ ಹೊಲಿಗೆ ಕೆಲಸನೇ ಸಿಗೋದು ವರ್ಕ್ ಫ್ರಮ್ ಹೋಮ್ ಸರ್ವಿಸು ಬೂಸ್ಟ್ ಯುವರ್ ಪ್ರೊಡಕ್ಟಿವಿಟಿ ನಾವು ಅಂತ ಹೇಳಿ ಸೊ ಇಲ್ಲಿ ನಾವು ಸರ್ಚ್ ಮಾಡಬೇಕಾಗತ್ತೆ ಒಂದು ಸಾರಿ ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಹೊಲಿಗೆ ಕೆಲಸ ರಿಲೇಟೆಡ್ ಸುಮಾರು ಥರದ ಜಾಬ್ಸ್ಗಳು ಸಿಗುತ್ತೆ ಇಲ್ಲಿ ಸೊ ಹೇಗೆ ಸಿಗುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಿಂಗ್ ವರ್ಕ್ ಅಂತ ನಾವು ಸರ್ಚ್ ಮಾಡೋಣ ಎಸ್ ಇ ಡಬ್ಲ್ಯೂ ಸ್ವಿಂಗ್ ಇಲ್ಲಿ ನೋಡಿ ಈ ರೀತಿ ಓಕೆ ಇದು ಆ್ಯಕ್ಚುಲಿ ಹೊಲಿಗೆ ಕೆಲಸದ ರಿಲೇಟೆಡೇ ನಾವು ಇವಾಗ ಜಾಬ್ ಅಂತ ನಾವು ಹುಡುಕಿದ್ವಿ ಅಂದರೆ ಸೊ ಈ ರೀತಿ ನಿಮಗೆ ಸಿಗುತ್ತೆ ಓಕೆ ಸೊ ಇಲ್ಲಿ ಒಬ್ಬೊಬ್ಬರ ನೋಡಿದ್ರೆ ಎಷ್ಟು ಜನ ಇದ್ದಾರೆ ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಏನು ಅಂತ ಸೊ ಇದ್ರ ಬಗ್ಗೆ ಕೂಡ ಆಲ್ರೆಡಿ ನಾನೊಂದು ವೀಡಿಯೋ ಮಾಡಿದ್ದೀನಿ ಹೋಗಿ ನೋಡಿ ಆ ವೀಡಿಯೋಸ್ಗಳನ್ನೆಲ್ಲ ಸೊ ಇಲ್ಲಿ ನೋಡಿ ಒಬ್ಬರು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೋಡ್ಬೋದು ನೀವು ಇಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಬಾಂಗ್ಲಾದೇಶದ ಹುಡುಗಿಯವರು ಸೊ ಇವರು ಇವಾಗ ಹೊಲಿಗೆ ಕೆಲಸ ರಿಲೇಟೆಡ್ ಇವರು ಒಂದು ಸುಮಾರು ಥರದ ಒಂದು ಹೊಲಿಗೆ ಕೆಲಸ ಮಾಡ್ತಾ ಇದ್ದಾರೆ ಟೋಪಿ ಹೊಲಿತಾ ಇದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಗಾರ್ಮೆಂಟ್ ರಿಲೇಟೆಡ್ ಅವರು ಏನು ಟೋಪೀಸ್ಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಎರಡು ಸಾವಿರದಿಂದ ಆರುನೂರ ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಸುಮಾರು ಥರದ ಪ್ರಾಡಕ್ಟ್ ಡೀಟೇಲ್ಸ್ಗಳನ್ನ ಅವ್ರು ಕೊಟ್ಟಿದ್ದಾರೆ ಸೊ ಯಾವ ರೀತಿ ಅವರು ಪ್ರಾಡಕ್ಟ್ಗಳಿಗೆ ಚಾರ್ಜ್ ಮಾಡ್ತಾರಂತ ಸೊ ಅದೇ ರೀತಿ ನೀವು ಕೂಡ ಮಾಡ್ಬೋದು ಇಲ್ಲಿ ನೋಡ್ಬೋದು ನೀವು ಶ್ರೇಯಾ ಕ್ರಿಯೇಟಿವಿಟಿ ಝೋನ್ ಅಂತ ಸೊ ಇಲ್ಲಿ ನನ್ನ ಒಂದು ಏನು ಚಾನಲ್ ಇದೆ ಈ ಚಾನಲಲ್ಲಿ ನಾನು ಮನೆಯಿಂದಲೇ ಯಾವ ರೀತಿ ನಾವು ಹೊಲಿಗೆ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಯಾವ ರೀತಿ ಕೆಲಸ ಮಾಡಬೇಕು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸೈಡ್ ಬೈ ಸೈಡ್ ಸ್ವಲ್ಪ ಸಣ್ಣ ಪುಟ್ಟ ಒಂದು ಕೆಲಸವನ್ನು ನಾನು ಮಾಡ್ತಾ ಇರ್ತೀನಿ ಅದು ಹೇಗೆ ಮಾಡ್ತಾಯಿದ್ದೆ ಅಂತ ಪ್ರಾಕ್ಟಿಕಲಿ ಇಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ ಆ್ಯಂಡ್ ಇಲ್ಲಿ ನೀವು ಶ್ರೇಯಾ ಕ್ರಿಯೇಟಿವಿಟಿ ಝೋನ್ಗೆ ಏನಾದರೂ ಹೋಗಿ ನೋಡಿದರೆ ಸುಮಾರು ಒಂದು ಐಡಿಯಾಸ್ಗಳು ಸಿಗುತ್ತೆ ಸೊ ಸುಮಾರು ಹೊಲಿಗೆ ರಿಲೇಟೆಡೆ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಚೆನ್ನಾಗಿ ಆಗ್ತಾ ಇದೆ ಅಥವಾ ಹೇಗಾಗ್ತಾ ಇದೆ ಅಂತ ಎಲ್ಲವನ್ನು ಹೇಳಿದ್ದೀನಿ ಅದರಲ್ಲಿ ಆ್ಯಂಡ್ ಇನ್ನೊಂದು ಶ್ರೇಯಾ ಟೆಕ್ ಅಂತ ಹೇಳ್ಬಿಟ್ಟು ಶ್ರೇಯಾ ಟೆಕ್ ಕನ್ನಡ ಅಂತ ಸೊ ಇಲ್ಲಿ ನಾನು ನಿಮಗೆ ರೆಜಿಸ್ಟ್ರೇಷನ್ ಆಯಿತು ಅಂದರೆ ಸುಮಾರು ಇನ್ನೂ ಇನ್ನಿತರ ಹೊಲಿಗೆ ರಿಲೇಟೆಡೆ ನಿಮಗೆ ಒಂದು ಮಾಹಿತಿನ ಕೊಟ್ಟಿದ್ದೀನಿ ಸುಮಾರು ಹೆಣ್ಮಕ್ಳು ಇದನ್ನು ನೋಡಿದ್ದಾರೆ ಆ್ಯಂಡ್ ಅವ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ ಆ್ಯಂಡ್ ರೀತಿ ಅವರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸುಮಾರು ಜನ ನನಗೆ ಕಮೆಂಟ್ಸ್ ಕೂಡ ಮಾಡಿರ್ತಾರೆ ನಿಮ್ಮಿಂದ ನಾನು ಸುಮಾರು ಒಂದು ಬಿಸ್ನೆಸ್ಗಳನ್ನು ಕೂಡ ಇವಾಗ ಐಡಿಯಾಸ್ ಬಂದಿದೆ ಸೊ ಫೈನಲ್ ಮಾಡ್ತಾ ಇದ್ದೀವಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಓಕೆ ಸೊ ಈ ಎರಡು ವಿಡಿಯೋಸ್ ಗಳನ್ನ ಖಂಡಿತವಾಗ್ಲು ನೋಡಿ ಇವೆರಡ್ದು ಲಿಂಕ್ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಂಡ್ ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ ಓಕೆ ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿದೆ ನಾನು ಯಾವ ರೀತಿ ಆನ್ಲೈನ್ ಬಿಸ್ನೆಸ್ ಮಾಡಿ ಅರ್ನಿಂಗ್ ಮಾಡ್ತಾ ಇದ್ದೀನಿ ಅಂಡ್ ಇಲ್ಲಿ ನೋಡ್ಬೋದು ನಾನು ಒನ್ನೇ ಎರಡು ಹೇಗೆ ಒಂದೇ ಆರ್ಡರ್ ಹೇಗೆ ತಗೊಂಡೆ ಅಂಡ್ ಲೋಕಲಲ್ಲಿ ಯಾವ ರೀತಿ ನಾನು ಡೀಲ್ ಮಾಡ್ತೀನಿ ಅಂಡ್ ಆನ್ಲೈನ್ ಯಾವ ರೀತಿ ಕೆಲಸ ತೊಗೊಂಡು ಚಿಕ್ಕ ಪುಟ್ಟ ಕೆಲಸ ತಗೋತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡದಲ್ಲ ಅದು ಹೇಗೆ ಮಾಡ್ತಾ ಇದ್ದೀನಿ ಅಂತ ಆ ರೀತಿ ಕೂಡ ವೀಡಿಯೋಸ್ಗಳನ್ನ ಇಲ್ಲಿ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಒಂದು ಐಡಿಯಾನ ನೀವು ತಗೋಬೋದು ಓಕೆ ಸೊ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಮುಖ್ಯವಾಗಿ ಕೀವರ್ಡ್ಸ್ನ ನಾವು ಯೂಸ್ ಮಾಡಿ ಎಷ್ಟು ಆಪ್ಷನ್ಗಳು ಓಪನ್ ಆಗುತ್ತೆ ಅದು ಮೊಬೈಲ್ ಫೋನಿಂದ ನಾವು ಕೆಲಸವನ್ನು ಹುಡುಕ್ಬೋದು ಹೊಲಿಗೆ ಕೆಲಸವನ್ನು ಆ ಕೆಲಸಗಳನ್ನ ಮನೆಯಲ್ಲಿ ಕೂತ್ಕೊಂಡು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಒಂದು ಐಡಿಯಾ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಮತ್ತು ಯಾವ ರೀತಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಡೆಫಿನೆಟ್ಲಿ ನಾನು ಅದರ ಬಗ್ಗೆ ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಓಕೆ ಸೊ ಇದು ಇವತ್ತಿನ ನನ್ನದು ಮಾಹಿತಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡೋದನ್ನು ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮರೆಯಕ್ಕೆ ಮರೆಯೋಕೊಬೇಡಿ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ